ನಿಮ್ಮ ಬಳಿ ಒಣಭೂಮಿ ಇದೆಯಾ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಣಭೂಮಿಯಲ್ಲಿ ಯಾವ ಯಾವ ಬೆಳೆ ಬೆಳೆದ್ರೆ ಉತ್ತಮ ಒಣಭೂಮಿಯಲ್ಲಿ ಒಂದು ಎಕರೆಗೆ ಮೂರು ಲಕ್ಷ ಲಾಭ ಗಳಿಸಿದ ಆ ರೈತ ಏನೇನು ಬೆಳೆದ ಡ್ರೈ ಲ್ಯಾಂಡ್ ನಲ್ಲಿ ತೇವಾಂಶವನ್ನ ಕಾಪಾಡದಕ್ಕಿರುವ ಆ ಝೀರೋ ಇನ್ವೆಸ್ಟ್ಮೆಂಟ್ ಟ್ರಿಕ್ಸ್ ಗಳೇನು ಡ್ರೈ ಲ್ಯಾಂಡ್ ನಲ್ಲಿ ಮಿಶ್ರ ಬೇಸಾಯ ಬೆಳೆದ್ರೆ ಯಾವ ಕಾಂಬಿನೇಷನ್ ಅಲ್ಲಿ ಬೆಳೆಬೇಕು ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ಅನಿಲ್ ಸುಂದರ್ ಫ್ರೀಡಂ ಫಾರ್ಮಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಒಣಭೂಮಿ ಪ್ರದೇಶಗಳಿವೆ ಹಾಗಂತ ಇಲ್ಲಿ ಬೇಸಾಯ ಮಾಡೋದೇ ಬೇಡವಾ ಅಥವಾ ಇಳುವರಿ ತೆಗೆಯೋದೇ ಬೇಡವಾ ಖಂಡಿತ ಇಲ್ಲ ಒಣಭೂಮಿಯಲ್ಲೂ ಕೂಡ ಬೇಸಾಯವನ್ನು ಮಾಡ್ಬೋದು ಆದರೆ ಇದನ್ನ ಮೊದಲು ತಿಳ್ಕೊಬೇಕಾಗತ್ತೆ ಯಾವ ಬೇಸಾಯವನ್ನು ಬೆಳೆದ್ರೆ ಅಥವಾ ಯಾವ ಬೆಳೆಯನ್ನ ಬೆಳೆದ್ರೆ ಉತ್ತಮ ಅನ್ನೋದು ಸಾಮಾನ್ಯವಾಗಿ ಒಣಭೂಮಿಯನ್ನ ಮೂರು ವಿಧಗಳಾಗಿ ವಿಂಗಡಿಸಲಾಗ್ತದೆ ಮೊದಲನೇದಾಗಿ ಸಾಮಾನ್ಯ ಭೂ ಪ್ರದೇಶ ಅಥವಾ ಗ್ರೌಂಡ್ ಲ್ಯಾಂಡ್ ಏರಿಯಾ ಅಂತ ಹೇಳ್ತೀವಿ ಈ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ನಿಮಗೆ ಅತಿ ಕಡಿಮೆ ಮಳೆ ಅಥವಾ ಮಳೆಯೇ ಆಗದಿರುವಂತಹ ಪ್ರದೇಶಗಳನ್ನ ಹೇಳ್ಬೋದು ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಪ್ರದೇಶಗಳು ಕಂಡು ಬಳ್ಳಾರಿ ಇರ್ಬೋದು ಗುಲ್ಬರ್ಗ ಇರ್ಬೋದು ಇಂತಹ ಪ್ರದೇಶಗಳು ಕಂಡು ಬರ್ತವೆ ಎರಡನೇದಾಗಿ ಘಟ್ಟ ಪ್ರದೇಶ ಹೌದು ಪಶ್ಚಿಮ ಘಟ್ಟ ಪ್ರದೇಶ ಅಂದ್ರೆ ನಿಮ್ಮ ಒಂದು ಕೂರ್ಗ್ ಪ್ರದೇಶ ಆಗಿರಬಹುದು ಚಿಕ್ಕ ಆಗಿರ್ಬೋದು ಹಾಗೆ ದಾಂಡೇಲಿ ಆಗಿರಬಹುದು ಶಿವಮೊಗ್ಗ ಆಗಿರ್ಬೋದು ಇವೆಲ್ಲವನ್ನ ಪಶ್ಚಿಮಘಟ್ಟ ಪ್ರದೇಶಗಳಂತ ವಿಂಗಡಿಸಲಾಗ್ತದೆ ನಂಬರ್ ಮೂರು ಕರಾವಳಿ ಪ್ರದೇಶ ಹೌದು ಕರಾವಳಿ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಅತ್ಯಂತ ಹೆಚ್ಚು ಮಳೆ ಆಗ್ಬಿಟ್ಟು ನಂತರ ಬೇಸಿಗೆಗಾಲದಲ್ಲಿ ಅತ್ಯಂತ ಹೆಚ್ಚು ಬಿಸಿಲನ್ನ ಕಾಣುವ ಹಾಗೆ ಭೂಮಿಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳು ಸಾಕಷ್ಟು ಇದಾವೆ ಸೊ ಇದನ್ನ ಕರಾವಳಿ ಭಾಗದಲ್ಲಿ ನೀವು ಕಾಣಬಹುದು ಈ ರೀತಿಯಾಗಿ ಮೂರು ಭಾಗಗಳಾಗಿ ವಿಂಗಡಿಸಬಹುದು ನಾವು ಸಾಮಾನ್ಯವಾಗಿ ಒಣಭೂಮಿ ಪ್ರದೇಶಗಳಲ್ಲಿ ನೀರಿಗಾಗಿ ಸೊ ತುಂಬಾನೇ ಒಂದು ಕಷ್ಟ ಪಡ್ತೀವಿ ಲಕ್ಷ ಖರ್ಚು ಕೂಡ ಮಾಡ್ತೀವಿ ಆದ್ರೆ ರೈತರು ಕೆಲವೊಂದು ತಪ್ಪುಗಳನ್ನ ಮಾಡಿಬಿಟ್ಟು ನೀರಿನ ತೇವಾಂಶವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ವಿಫಲರಾಗ್ಬಿಡ್ತಾರೆ ಹೌದು ಸೊ ನೀರಿನ ತೇವಾಂಶವನ್ನ ಒಣಭೂಮಿ ಪ್ರದೇಶದಲ್ಲಿ ಯಾವ ರೀತಿ ಕಾಪಾಡ್ಕೋಬೇಕು ಒಣಭೂಮಿ ಪ್ರದೇಶದಲ್ಲಿ ಕೃಷಿಯನ್ನ ಮಾಡ್ತಾ ಇರುವಂತಹ ರೈತರು ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತೀನಿ ನಂಬರ್ ಒಂದು ಉದಾಹರಣೆಗೆ ನಿಮ್ಮ ಬಳಿ ಒಂದು ತೋಟ ಇದೆ ಅಂತ ಇಟ್ಕೊಳ್ಳೋಣ ಸೊ ಆ ತೋಟದಲ್ಲಿ ಸಾಕಷ್ಟು ಮರಗಿಡಗಳಿದ್ದಾವೆ ಸೊ ಮರಗಿಡಗಳು ಇದ್ರೆ ಸೊ ಒಣಭೂಮಿ ಪ್ರದೇಶದಲ್ಲಿ ಏನಾಗುತ್ತೆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಯ ಮೇಲೆ ಬಿದ್ದು ಅಲ್ಲಿನ ತೇವಾಂಶವನ್ನ ಹೀರಿಕೊಳ್ತವೆ ಇದಕ್ಕಾಗಿ ಸೊ ಅಲ್ಲಿನ ಸಸ್ಯಗಳಿಗೆ ಅಥವಾ ಮರಗಳಿಗೆ ಸಾಕಷ್ಟು ನೀರಿನ ಅಂಶ ಸಿಗೋದಿಲ್ಲ ಇದಕ್ಕೆ ನೀವು ಸಿಂಪಲ್ ಆಗಿ ಅಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಬೇಕಾಗಿದ್ದು ಏನಪ್ಪಾ ಅಂತ ಅಂದ್ರೆ ಸೊ ಮರಗಳಿದ್ರೆ ಒಂದು ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಅಡಿಕೆ ಮರ ಇದ್ರೆ ಅಡಿಕೆ ಮರದಲ್ಲಿರುವಂತಹ ಹೆಡೆ ಇರ್ಬೋದು ಅಥವಾ ಕೊಂಬೆ ಏನು ಮುರಿತದೆ ಅದನ್ನ ಕೆಲವರು ಮಾಡ್ತಾರೆ ತೋಟವನ್ನು ಕ್ಲೀನ್ ಮಾಡ್ತೀನಿ ನನ್ನ ತೋಟವನ್ನು ನೀಟಾಗಿ ಇಟ್ಕೋಬೇಕು ಸ್ವಚ್ಛಂದವಾಗಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲವನ್ನ ಕ್ಲೀನ್ ಮಾಡ್ತಾರೆ ಖಂಡಿತವಾಗಿ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಯಾಕೆಂತಂದರೆ ಅದನ್ನ ಅದರ ಬುಡದಲ್ಲೇ ಹಾಕಿಬಿಟ್ರೆ ನೀರಿನ ತೇವಾಂಶವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಒಂದು ಅದ್ಭುತ ಒಂದು ಸಹಾಯವನ್ನು ಮಾಡುತ್ತೆ ಹೌದು ಯಾಕೆಂತಂದ್ರೆ ಅದರ ಎಲೆ ಇರ್ಬೋದು ಅವುಗಳನ್ನು ಅದ್ರ ಬುಡದಲ್ಲೇ ಹಾಕಿಬಿಟ್ರೆ ಒಂದು ನಿಮಗೆ ಫಲವತ್ತಾದ ಒಂದು ಗೊಬ್ಬರವನ್ನು ಕೂಡ ನೀಡುತ್ತೆ ಅಷ್ಟೇ ಅಲ್ಲ ಅದನ್ನ ನೀವು ಸದ್ಯಕ್ಕೆ ಒಂದು ಜಸ್ಟ್ ಅದನ್ನು ಲಿಫ್ಟ್ ಮಾಡಿ ನೋಡಿದ್ರೂ ಕೂಡ ನೀರಿನ ತೇವಾಂಶ ನಿಮಗೆ ಕಾಣುತ್ತೆ ಸೊ ಇದೇನಾಗುತ್ತೆ ನಿಮ್ಮ ಒಂದು ಸಸ್ಯಗಳಿಗೆ ನೀರಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಹೀಗೆ ನೀರಿನ ತೇವಾಂಶ ಒಂದು ಸ್ವಲ್ಪ ಹಿಡಿದಿಟ್ಟುಕೊಂಡ್ರೆ ಸೊ ನಿಮ್ಮ ಸಸ್ಯಗಳು ಉತ್ತಮ ಪೋಷಕಾಂಶಗಳನ್ನು ತೆಗೆದುಕೊಂಡು ಒಂದು ಉತ್ತಮ ಇಳುವರಿಗಳನ್ನು ನೀಡೋದಕ್ಕೆ ಸಹಾಯ ಆಗ್ತದೆ ಎರಡನೇದಾಗಿ ಸಾವಯವ ಗೊಬ್ಬರ ಹೌದು ಸಾವಯವ ಗೊಬ್ಬರ ಅಂತಂದ್ರೆ ಸೊ ಒಂದು ದನದ ಗೊಬ್ಬರ ಆಗಿರ್ಬೋದು ಹಾಗೆ ಎಲೆಗಳ ಗೊಬ್ಬರ ಆಗಿರ್ಬೋದು ಏನ್ ಮಾಡ್ತಾರೆ ಸಸ್ಯಗಳಿಗೆ ಗಿಡಗಳಿಗೆ ಹಾಕೋದನ್ನ ನಿಲ್ಲಿಸಿ ಬಿಡ್ತಾರೆ ಕೆಲವರು ಹಾಕ್ತಾರೆ ಕೆಲವರು ನಿಲ್ಲಿಸ್ಬಿಡ್ತಾರೆ ಯಾಕೆಂದ್ರೆ ಎಲ್ಲವೂ ಕೂಡ ರಾಸಾಯನಿಕ ಗೊಬ್ಬರಗಳನ್ನೇ ಹಾಕ್ತಾರೆ ಆದ್ರೆ ಆ ತಪ್ಪು ಮಾಡುವುದಕ್ಕಿಂತ ಸಾವಯವ ಗೊಬ್ಬರಗಳನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗಿ ಫಲವತ್ತತೆಗೂ ಕೂಡ ಒಂದು ಸಹಾಯ ಆಗ್ತದೆ ಅಷ್ಟೇ ಅಲ್ಲ ಇವು ನೀರಿನ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳೋದ್ರಲ್ಲಿ ತುಂಬಾನೇ ಸಹಾಯ ಮಾಡ್ತವೆ ಮೂರನೇದಾಗಿ ಒಂದು ಪಾಲಿಥೀನ್ ಶೀಟ್ಗಳು ಹೌದು ಕೆಲವರು ಪ್ಲಾಸ್ಟಿಕ್ ಅನ್ನ ಬಳಸೋದನ್ನ ನೋಡಿರ್ತೀರ ಸಸ್ಯಗಳ ಮೇಲ್ಮೈ ಮೇಲೆ ಆ ಸಸ್ಯಗಳನ್ನ ಬಿಟ್ಟು ಉಳಿದ ಜಾಗಗಳಿಗೆ ನೆಲದಲ್ಲಿರುವಂತಹ ಉಳಿದ ಜಾಗಗಳಿಗೆ ಪ್ಲಾಸ್ಟಿಕ್ ಮಾಡ್ತೀರಾ ಒಳ್ಳೆ ಕ್ವಾಲಿಟಿ ಒಂದು ಒಂದು ಪ್ಲಾಸ್ಟಿಕ್ ಬಳಸಿದ್ರೆ ಅಲ್ಲಿ ನೀವು ಸೂರ್ಯನ ಕಿರಣಗಳು ನೇರವಾಗಿ ಆ ಗಿಡಗಳ ಒಂದು ಮಣ್ಣಿನ ಮೇಲ್ಮೈ ಮೇಲೆ ಬೀಳೋದನ್ನ ತಪ್ಪಿಸಬಹುದು ಹೀಗೆ ತಪ್ಪಿಸಿದಾಗ ಏನಾಗುತ್ತೆ ತೇವಾಂಶ ಅನ್ನೋದು ದೀರ್ಘಾವಧಿಯ ತನಕ ಹಾಗೆ ಇರ್ತದೆ ಹಾಗೆ ತೇವಾಂಶ ಇರೋದ್ರಿಂದ ಸೊ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತದೆ ಹಾಗೆ ಪೋಷಕ ಪೋಷಕಾಂಶಗಳು ನಿಮ್ಮ ಗಿಡಗಳಿಗೆ ಇರ್ಬೋದು ಮರಗಳಿಗೆ ಇರಬಹುದು ಹೆಚ್ಚಿನ ಪ್ರಮಾಣದಲ್ಲಿ ಹೋಗ್ತದೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋದೆ ಅತ್ಯುತ್ತಮ ಮಟ್ಟದಲ್ಲಿ ಹೋದ್ರೆ ಒಂದು ಇಳುವರಿ ಉತ್ತಮವಾಗಿರ್ತದೆ ಅಷ್ಟೇ ಅಲ್ಲ ರುಚಿಕರವಾಗಿ ಕೂಡ ಇರ್ತದೆ ಸಾಮಾನ್ಯವಾಗಿ ಒಣಭೂಮಿ ಪ್ರದೇಶಗಳಲ್ಲಿ ಬೆಳೆಯುವಂತಹ ಹಣ್ಣುಗಳಿರ್ಬೋದು ಇವೆಲ್ಲ ರುಚಿಕರವಾಗಿರಬೇಕು ಅಂತಂದ್ರೆ ಖಂಡಿತವಾಗಿ ಈ ಒಂದು ಟ್ರಿಕ್ಸ್ ಅನ್ನ ಯೂಸ್ ಮಾಡೋದು ಉತ್ತಮ ಅಂತ ಹೇಳ್ಬಹುದು ಇದು ಕೂಡ ಒಂದು ಪಾಲಿಥೀನ್ ಶೀಟ್ ಅನ್ನ ನೀವು ತಗೊಂಡ್ಬರ್ಬೇಕಾಗತ್ತೆ ಅದಕ್ಕೆ ಅಂತಹ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ನಂಬರ್ ನಾಲ್ಕು ಕಲ್ಲು ಮಿಶ್ರಿತ ಮಣ್ಣು No. ಹೌದು ಕಲ್ಲು ಮಿಶ್ರಿತ ಮಣ್ಣಿದ್ರೆ ನೀವೇನ್ ಮಾಡಬೇಕು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲ ರೈತರು ಏನ್ ಮಾಡ್ತಾರೆ ಅಂದ್ರೆ ಆ ಕಲ್ಲುಗಳನ್ನ ತೆಗೆದು ಬೇರೆ ಕಡೆಗೆ ಹಾಕ್ಬಿಟ್ಟು ಅಲ್ಲಿ ಸಸಿಗಳನ್ನ ನೆಡೋದು ಅಥವಾ ಗಿಡಗಳನ್ನ ನೋಡೋದನ್ನ ಮಾಡ್ತಾರೆ ಸಾಮಾನ್ಯವಾಗಿ ಆದರೆ ಕೆಲವೊಮ್ಮೆ ಅದೇ ಕಲ್ಲುಗಳು ನಿಮಗೆ ಹೆಲ್ಪ್ ಕೂಡ ಆಗ್ತವೆ ಯಾಕೆಂದ್ರೆ ನೀವು ನೋಡಿ ಸಾಮಾನ್ಯವಾಗಿ ಒಂದು ಕಲ್ಲನ್ನು ನೀವು ಬೇಸಿಗೆ ಕಾಲದಲ್ಲಿ ಎತ್ತಿ ಬಿಟ್ಟು ನೋಡಿದವಾಗ ಅಲ್ಲಿ ತೇವಾಂಶ ಇರ್ತದೆ ಯಾಕೆಂತಂದ್ರೆ ಕಲ್ಲಿಗೆ ಒಂದು ಸಾಮರ್ಥ್ಯ ಇದೆ ಆ ತೇವಾಂಶವನ್ನು ಹಿಡಿದಿಡೋದಕ್ಕೆ ಅಥವಾ ಸೂರ್ಯನ ಕಿರಣಗಳು ಕಲ್ಲು ಮೇಲೆ ಬೀಳ್ತವೆ ಕಲ್ಲು ಮೇಲೆ ಬಿದ್ರೆ ಅದು ನೀರಿನ ತೇವಾಂಶದವರೆಗೆ ಹೋಗೋದಿಲ್ಲ ಹಾಗಾಗಿ ತೇವಾಂಶ ಉಳಿತದೆ ಮಣ್ಣಿನ ಹಾಗಾಗಿ ಕಲ್ಲು ಮಿಶ್ರಿತ ಮಣ್ಣು ಕೂಡ ಕೆಲವೊಮ್ಮೆ ನಿಮ್ಗೆ ಸಹಕಾರಿ ಅನ್ನೋದನ್ನ ನೀವು ಇಲ್ಲಿ ನೆನಪಿಡ್ಬೇಕು ರೈತ ಸ್ನೇಹಿತರ ಐದನೇದಾಗಿ ಎಲ್ಲ ಮಾಡುವಂತಹ ಒಂದು ದೊಡ್ಡ ತಪ್ಪು ಅಂತಂದ್ರೆ ತೋಟಗಳಲ್ಲಿ ತಮ್ಮ ತೋಟಗಳಲ್ಲಿ ಕಳೆಯನ್ನ ಬೆಳೆಸಿಬಿಡ್ತಾರೆ ಆ ಕಳೆ ಕೆಲವರಿಗೆ ಏನು ಆ ಕಳೆಗಳಿಂದ ಒಂದು ಮಣ್ಣಿನ ಮೇಲ್ಮೈ ರಕ್ಷಣೆ ಆಗ್ತದೆ ಅನ್ನೋದನ್ನ ಆದ್ರೆ ಕಳೆಗಳಿಂದ ಮಣ್ಣಿನ ಮೇಲ್ಮೈ ರಕ್ಷಣೆ ಆಗೋದಿಲ್ಲ ಅದರಲ್ಲಿ ಏನಾಗ್ತದಪ್ಪ ಅಂತಂದ್ರೆ ನಿಮ್ಮ ಗಿಡಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳನ್ನ ಆ ಕಳೆ ಸಸ್ಯಗಳು ತಿಂದು ಬಿಡ್ತವೆ ಆ ಕಳೆ ಸಸ್ಯಗಳು ತಗೊಂಡ್ಬಿಡ್ತವೆ ಇದರಿಂದಾಗಿ ನಿಮ್ಮ ಗಿಡಗಳಿಗೆ ಪೋಷಕಾಂಶಗಳು ಕಡಿಮೆ ಆಗ್ತದೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಅದರಿಂದ ನಿಮಗೆ ಸೂರ್ಯನ ಒಂದು ಕಿರಣಗಳಿಂದ ಅವಾಯ್ಡ್ ಆಗ್ತದೆ ಅನ್ನೋದು ಖಂಡಿತವಾಗಿ ಸುಳ್ಳು ಅಂತಾನೆ ಹೇಳ್ಬೋದು ಹಾಗೆ ಹಾಗಾಗಿ ಕಳೆಗಳನ್ನ ಹೆಚ್ಚಾಗಿ ಬೆಳೆಯೋದಕ್ಕೆ ಬಿಡಬೇಡಿ ಅದರ ಬದಲು ನಾನೀಗ ಹೇಳಿರುವಂತಹ ಒಂದು ಟ್ರಿಕ್ಸ್ ಗಳಲ್ಲಿ ಯಾವ್ದಾದ್ರೂ ಒಂದನ್ನ ಯೂಸ್ ಮಾಡಿದ್ರೆ ಖಂಡಿತವಾಗಿ ಭೂಮಿ ಪ್ರದೇಶಗಳಲ್ಲಿಯೂ ಕೂಡ ನೀವು ತೇವಾಂಶವನ್ನ ಕಾಪಾಡಿಕೊಳ್ಬಹುದು ಸಾಮಾನ್ಯವಾಗಿ ಎಲ್ಲಾ ರೈತರು ಏನ್ ಮಾಡ್ತಾರೆ ಅಥವಾ ಕರಾವಳಿ ಭಾಗದಲ್ಲಿ ಇರಬಹುದು ಅಥವಾ ಮಲೆನಾಡಿನ ಭಾಗದಲ್ಲಿ ಇರಬಹುದು ಏನ್ ಮಾಡ್ತೀವಿ ನಾವು ಮಳೆ ಬಂದ ಸಮಯದಲ್ಲಿ ಮಾತ್ರ ಬೆಳೆಗಳನ್ನ ಬೆಳೆದು ಆ ಬೇಸಿಗೆಯಲ್ಲಿ ಭೂಮಿಯನ್ನ ಹಾಗೆ ಖಾಲಿ ಬಿಡ್ತೀವಿ ಹೌದು ಇದು ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಹೆಚ್ಚಿನ ಜನರ ಒಂದು ಮನಸ್ಥಿತಿಯಲ್ಲಿ ಏನಿದೆ ಅಂತಂದ್ರೆ ಸೊ ಒಂದು ಈ ರೀತಿಯಾಗಿ ಒಂದು ಸೀಸನಲ್ ಬೆಳೆಗಳನ್ನ ಮಾತ್ರ ಬಿಡುವುದು ಮತ್ತೆ ನಂತರ ಭೂಮಿಯನ್ನ ಖಾಲಿ ಬಿಡುವುದು ಅದಕ್ಕಿಂತ ಬದಲು ನೀವು ಮಿಶ್ರ ಬೇಸಾಯಗಳನ್ನ ಬೆಳೆದ್ರೆ ಖಂಡಿತವಾಗಿ ನಿಮ್ಗೆ ವರ್ಷಾನುಗಟ್ಟಲೆ ನೀವು ಆದಾಯವನ್ನ ಗಳಿಸ್ತಾನೆ ಇರಬಹುದಾಗತ್ತೆ ಒಂದಲ್ಲ ಒಂದು ಸಸಿಗಳು ಅಥವಾ ಒಂದಲ್ಲ ಒಂದು ಹಣ್ಣುಗಳು ನಿಮ್ಗೆ ಆ ಒಂದು ಆದಾಯವನ್ನ ನೀಡ್ತಾ ಇರ್ತವೆ ಸ್ನೇಹಿತರೆ ಹಾಗಾದ್ರೆ ಯಾವೆಲ್ಲ ಒಂದು ಮಿಶ್ರ ಬೆಳೆಗಳನ್ನ ಬೆಳಿಬೇಕಾಗತ್ತೆ ಅದು ಯಾವ ಪ್ರದೇಶಕ್ಕೆ ಅನುಗುಣವಾಗಿ ನಾವು ಮಿಶ್ರ ಬೆಳೆಗಳನ್ನ ಬೆಳಿಬೇಕಾಗತ್ತೆ ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸಾಮಾನ್ಯವಾಗಿ ಗ್ರೌಂಡ್ಲ್ಯಾಂಡ್ ಏರಿಯಾ ನಿಮ್ಮದಾಗಿದ್ರೆ ಅಂದ್ರೆ ಅತಿ ಕಡಿಮೆ ಮಳೆ ಬೀಳುವಂತಹ ಅಥವಾ ಮಳೆ ಆಗದಿರುವಂತಹ ಒಂದು ಪ್ರದೇಶಗಳಲ್ಲಿ ನೀರಿನ ಸೋರ್ಸ್ ನೀವು ಸ್ವಲ್ಪ ಯೂಸ್ ಮಾಡ್ತೀರಾ ಅಂತಂದ್ರೆ ಒಂದು ಕಾಂಬಿನೇಷನ್ ಅಲ್ಲಿ ನೀವು ಒಂದು ಬೆಳೆಗಳನ್ನ ಬೆಳಿಬಹುದು ಈ ರೀತಿಯಾದ ಕಾಂಬಿನೇಷನ್ ಅಲ್ಲಿ ಬೆಳೆದ್ರೆ ಖಂಡಿತವಾಗಿ ನಿಮಗೆ ಇಳುವರಿ ಉತ್ತಮ ಆಗಿ ಬರುತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಿಮಗೆ ವರ್ಷಗಟ್ಟಲೆ ಆದಾಯ ಕೂಡ ಹೆಚ್ಚಿಗೆ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾದ್ರೆ ಏನೆಲ್ಲ ಕಾಂಬಿನೇಷನ್ ಅಲ್ಲಿ ಬೆಳಿಬೇಕಾಗತ್ತೆ ಮಾವು ಹಾಗೂ ಸೀತಾಫಲ ಹಾಗೂ ದಾಳಿಂಬೆ ಅಥವಾ ದಾಳಿಂಬೆಯ ಬದಲು ನೀವು ದ್ವಿದಳ ಧಾನ್ಯಗಳನ್ನು ಬೆಳೆಸಬಹುದು ಅಥವಾ ಎಣ್ಣೆ ಬೀಜಗಳನ್ನ ಬೆಳೆಸಬಹುದು ಅಥವಾ ತರಕಾರಿ ಬೆಳೆಗಳನ್ನ ಈ ಒಂದು ಕಾಂಬಿನೇಷನ್ ಒಂದಾಗಿದ್ರೆ ಇನ್ನೊಂದು ಕಾಂಬಿನೇಷನ್ ಅಲ್ಲಿ ಸಪೋಟಾ ಮತ್ತು ಪೇರಲೆ ಅಥವಾ ಎಣ್ಣೆ ಬೀಜ ಅಥವಾ ತರಕಾರಿ ಬೆಳೆಗಳು ಹಾಗೆ ಇನ್ನೊಂದು ನಿಮಗೆ ನೋಡಬೇಕು ಅಂತಂದ್ರೆ ಸೀತಾಫಲ ಅಥವಾ ಬಿಲ್ಲು ಅದರ ಜೊತೆಗೆ ದ್ವಿದಳ ಧಾನ್ಯಗಳು ಅಥವಾ ಧಾನ್ಯದ ಬೆಳೆಗಳು ಅಥವಾ ತರಕಾರಿ ಈ ಒಂದು ಕಾಂಬಿನೇಷನ್ ಅಲ್ಲೂ ಕೂಡ ನೀವು ಟ್ರೈ ಮಾಡಬಹುದು ಸ್ನೇಹಿತರೆ ಅಷ್ಟೇ ಅಲ್ಲ ಇನ್ನೊಂದು ಕಾಂಬಿನೇಷನ್ ಹೇಳಬೇಕು ಅಂತಂದ್ರೆ ಹುಣಸೆ ಹಣ್ಣು ಅಥವಾ ಹಲಸಿನ ಹಣ್ಣು ಅದರ ಜೊತೆಗೆ ದ್ವಿದಳ ಧಾನ್ಯಗಳು ಅಥವಾ ಎಣ್ಣೆ ಬೀಜಗಳು ಅಥವಾ ತರಕಾರಿ ಬೆಳೆಗಳು ಈ ಕಾಂಬಿನೇಷನ್ ಅಲ್ಲಿ ನೀವು ಅತಿ ಕಡಿಮೆ ಮಳೆ ಆಗುವಂತಹ ಪ್ರದೇಶದಲ್ಲಿ ಇದನ್ನ ಟ್ರೈ ಮಾಡಬಹುದು ಸ್ನೇಹಿತರೆ ಆದ್ರೆ ನೀರಿನ ಒಂದು ಕೆಲವೊಂದು ಸೋರ್ಸ್ ನಿಮಗೆ ಬೇಕಾಗಬಹುದು ಅಂತ ಹೇಳ್ಬಹುದು ನೀವು ಪಶ್ಚಿಮ ಘಟ್ಟದಲ್ಲಿ ಇದೀರಾ ನಿಮ್ಮ ಒಣಭೂಮಿ ಪ್ರದೇಶ ಇದೆ ಪಶ್ಚಿಮ ಘಟ್ಟದಲ್ಲಿ ಏನನ್ನ ಬೆಳಿಬೇಕು ಅಥವಾ ಪಶ್ಚಿಮ ಘಟ್ಟದಲ್ಲಿ ಯಾವ ಒಂದು ಕಾಂಬಿನೇಷನ್ ಅಲ್ಲಿ ಬೆಳೆದ್ರೆ ಉತ್ತಮ ಆಗಿರುತ್ತೆ ಅಂದ್ರೆ ಗೋಡಂಬಿ ಮತ್ತು ಮೇವಿನ ಬೆಳೆಗಳು ಒಂದು ಕಾಂಬಿನೇಷನ್ ಆದ್ರೆ ರಬ್ಬರ್ ಮತ್ತು ಕಾಫಿ ಹಾಗೂ ಮೇವಿನ ಬೆಳೆಗಳು ಇವು ಒಂದು ಕಾಂಬಿನೇಷನ್ ಅಲ್ಲಿ ಬೆಳಿಬಹುದು ಅಷ್ಟೇ ಅಲ್ಲ ಇನ್ನೊಂದು ಕಾಂಬಿನೇಷನ್ ನೋಡಬೇಕು ಅಂತಂದ್ರೆ ಸಪೋಟ ಅಥವಾ ಮಾವಿನ ಜೊತೆಗೆ ಮೇವಿನ ಬೆಳೆಗಳನ್ನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹೆಚ್ಚಾಗಿ ಮೇವಿನ ಬೆಳೆಗಳು ಹಾಗೂ ಹಣ್ಣಿನ ಬೆಳೆಗಳಿಗೆ ಸೂಕ್ತವಾಗಿರುವಂತಹ ವಾತಾವರಣ ಇರುತ್ತೆ ಸ್ವಲ್ಪ ನೀರಿನ ಅಂಶ ಇರುತ್ತೆ ಆ ನೀರಿನ ಅಂಶದಿಂದ ಈ ಒಂದು ಬೆಳೆಗಳನ್ನ ಉತ್ತಮವಾಗಿ ಬೆಳಬಹುದು ಸೊ ಈ ಒಂದು ಕಾಂಬಿನೇಷನ್ ಅಲ್ಲಿ ನೀವು ಬೆಳಬಹುದು ಸ್ನೇಹಿತರೆ ಕರಾವಳಿ ಪ್ರದೇಶದಲ್ಲಿ ಮುಖ್ಯವಾಗಿ ವಾಣಿಜ್ಯ ಬೆಳೆಗಳನ್ನು ಯಾವ ಒಂದು ಕಾಂಬಿನೇಷನ್ ಅಲ್ಲಿ ಬೆಳಿಬಹುದು ಅಂತ ಹೇಳಿದ್ರೆ ಒಂದು ಗೋಡಂಬಿ ಅದರ ಜೊತೆಗೆ ಕರಿಮೆಣಸು ಅದರ ಜೊತೆಗೆ ಮೇವಿನ ಬೆಳೆಗಳು ಈ ಒಂದು ಕಾಂಬಿನೇಷನ್ ಅಲ್ಲಿ ಟ್ರೈ ಮಾಡಬಹುದು ಅಷ್ಟೇ ಅಲ್ಲ ಸೆಕೆಂಡ್ ಆಗಿ ನಿಮಗೆ ರಬ್ಬರ್ ಮತ್ತು ಮೇವಿನ ಬೆಳೆಗಳು ಒಂದು ಕಾಂಬಿನೇಷನ್

ಯಾವ್ದಾವ್ದು ಬೆಳೆಗಳನ್ನ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅಡಿಕೆ ಇರಬಹುದು ತೆಂಗು ಇರಬಹುದು ಹಾಗೆ ಶ್ರೀಗಂಧ ಸೀತಾಫಲ ನೇರಳೆ ಹಾಗೆ ಬಟರ್ ಫ್ರೂಟ್ ಈ ಅನ್ನ ಒಂದು ಕಾಂಬಿನೇಷನ್ ಅಲ್ಲಿ ಬೆಳೆದು ಒಂದು ಉತ್ತಮ ಆದಾಯವನ್ನು ಗಳಿಸಿಕೊಂಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನಿಮಗೂ ಕೂಡ ಕೃಷಿಯನ್ನ ಮಾಡಬೇಕು ಅದು ಕೂಡ ನೀವು ಒಣಭೂಮಿ ಪ್ರದೇಶವನ್ನು ಹೊಂದಿದೀರಾ ಹೌದು ಇದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಬೇಕು ಅಂತಂದಲ್ಲಿ ಖಂಡಿತವಾಗಿ ನೀವು ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಫ್ರೀಡಂ ಆಪ್ ನಲ್ಲಿ ನಿಮಗೆ ಒಣಭೂಮಿಗೆ ಸಂಬಂಧಪಟ್ಟಂತೆ ಯಾವ ಬೆಳೆಗಳನ್ನ ಬೆಳಿಬಹುದು ಹಾಗೆ ಯಾವ ಕೃಷಿ ಪದ್ಧತಿಯನ್ನು ಅನುಸರಿಸಬೇಕು ಎಲ್ಲವನ್ನು ಮಾರ್ಗದರ್ಶಕರು ನಿಮಗೆ ನೀಡ್ತಾ ಸೊ ಅದಕ್ಕೆ ಅನುಗುಣವಾಗಿ ಬೆಳೆಯನ್ನು ಬೆಳೆದು ನೀವು ಕೂಡ ಉತ್ತಮ ಆದಾಯವನ್ನು ಗಳಿಸಬಹುದು ಹಾಗೆ ನೀವು ಕೂಡ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಗಿರುತ್ತೆ ಅಂತ ಹೇಳ್ತೀನಿ ಹೌದು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನು ಯಾವ ವಿಷಯಗಳ ಬಗ್ಗೆ ವಿಡಿಯೋಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ